ಹರಿಹರ ತ್ರಿಕೋನ ಫೈಟ್ ನಲ್ಲಿ ಗೆಲ್ಲೋದ್ಯಾರು ಬಿಪಿ ಗೆ ನಂದಿಗಾವಿ ಶ್ರೀನಿವಾಸ್ ಶಿವಶಂಕರ್ ಸವಾಲ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ದಾವಣಗೆರೆ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ಹರಿಹರ ಸೊ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಕ್ಷೇತ್ರ ಇದು ಇಲ್ಲೂ ಕೂಡ ತ್ರಿಕೋನ ಫೈಟ್ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಬಿ ಜೆ ಪಿಯಿಂದ ಮಾಜಿ ಶಾಸಕ ಹರೀಶ್ ಇದ್ದಾರೆ ಇಂದ ನಂದಿಗಾವಿ ಶ್ರೀನಿವಾಸ್ ಇದ್ದಾರೆ ಇವರು ವಿದೇಶದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಈಗ ಹರಿಹರಿಗೆ ಬಂದು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಶಿವಶಂಕರ್ ಜೆ ಡಿ ಅಭ್ಯರ್ಥಿ ಸೊ ನಾನೇನು ಅನ್ನೋ ಥರ ಇದೆ ತ್ರಿಕೋನ ಫೈಟ್ ಯಾರು ಇಲ್ಲಿ ಇಲ್ಲಪ್ಪ ನಾನು ಗೆದ್ದೇ ಬಿಟ್ಬಿಟ್ಟೆ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಥರ ಬೀಗೋ ಥರ ಇಲ್ಲ ಸೊ ಯಾವ ಕ್ಷೇತ್ರದಲ್ಲಿ ಏನು ಬೇಕಾದರೂ ಆಗಬಹುದು ಸೊ ಮತದಾರರು ತುಂಬ ಬುದ್ಧಿವಂತಿದ್ದಾರೆ ಹೌದು ಯಾರೋ ಈಗ ಶಿವಶಂಕರ್ ಜೆ ಡಿ ಎಸ್ನ ಅಭ್ಯರ್ಥಿ ನನಗೊಂದು ಚಾನ್ಸ್ ಸಿಗಬಹುದು ಇಲ್ಲಿ ಅನ್ನೋ ಒಂದು ತುಂಬ ಕಾನ್ಫಿಡೆನ್ಸ್ ಇಲ್ಲಿದೆ ನಾನು ಗೆದ್ದೇ ಬಿಡ್ತೀನಿ ಅಂತ ಬಿ ಪಿ ಹರೀಶ್ ಲಾಸ್ಟ್ ಟೈಮ್ ಸೋತಿದ್ರು ಸೊ ಈಗ ಮತ್ತೆ ಅವಕಾಶ ಆಗುತ್ತೆ ಅಂತ ಇಂದ ಹೊಸ ಮುಖ ಕಾಂಗ್ರೆಸ್ಸಲ್ಲಿ ರಾಮಪ್ಪ ಕೊಡದಿರೋದು ಒಂದಷ್ಟು ಮಿನ್ನ ಮತ್ತೆ ಕಾರಣ ಆಗಿದೆ ಇಲ್ಲಿ ಜೆ ಡಿ ಎಸ್ನ ಶಿವಶಂಕರ್ ಹಾಗೂ ಬಿ ಜೆ ಪಿಯ ಬಿ ಪಿ ಹರೀಶ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಎಲ್ಲವನ್ನೂ ಸರಿ ಮಾಡ್ಕೊಂಡು ಈಗಲೂ ಮುಂದುವರೆದ್ರೆ ಟ್ರಯಾಂಗಲ್ ಫೈಟಲ್ ಇರುತ್ತೆ ಈಗಲೂ ಟ್ರಯಾಂಗಲ್ ಇದೆ ಬಟ್ ಏನಾಗುತ್ತೆ ಹರೀಶ್ ಹಾಗೂ ಶಿವಶಂಕರ್ಗೆ ಒಂದಷ್ಟು ಪೂರಕ ವಾತಾವರಣ ಇದೆ ಹರಿಹರ ಏನ್ ಬೇಕಾದ ಏನ್ ಬೇಕಾದ ಆಗ್ಬಹುದು ಹರಿಹಾರದಲ್ಲಿ ಎಸ್ ಶಿವಶಂಕರ ನಿಮ್ ಪ್ರಕಾರ ಹರಿಹರ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಯಾರಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಜನ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮಗೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನ ಯೋಗ್ಯರನ್ನ ಯಾರಿಗೆ ಅರ್ಹತೆ ಇದೆ ಅಂತ ಒಂದು ಅರ್ಹ ವ್ಯಕ್ತಿಯನ್ನ ವಿಧಾನಸೌಧಕ್ಕೆ ಕಳಿಸಿ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಬೇಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರಿಗೆ ಇದೆ ಅಂಥವ್ರನ್ನ ಚೂಸ್ ಮಾಡಿ ಜಾತಿ ಧರ್ಮ ಈ ಪಕ್ಷ ಇದು ಯಾವುದನ್ನು ನೋಡಿದ್ರೆ ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಓಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ